ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ, ಅಷ್ಟು ನಿಧಾನಕ್ಕೆ ಬಿರುಸು ಆಗ್ತಾ ಇದ್ದಾರೆ. ಆದರೆ ಇವತ್ತು ಇನ್ನೊಂದು ಏನಾಗಿದೆಪ್ಪ ಅಂದರೆ ನಮ್ಮ ಏಕನಾಥ್ ಶಿಂದೆ ಅವ್ರಿಗೆ ವೀಕ್ನೆಸ್ ಬಂದದ್ದು. ಯಾಕೆಂದರೆ ಅವ್ರಿಗೆ ಸಪೋರ್ಟ್ ಮಾಡೋರು ಇನ್ನೊಬ್ಬರು ಇಲ್ಲ. ಯಾಕೆ ಅಜಿತ್ ಪವಾರ್ ಅವರು ಅವರ ಈಗ ಬಿ ಜೆ ಪಿಗಳಿಗೆ ವಾಲೆ ಹೋಗಿಬಿಟ್ಟಿದ್ದಾರೆ. ಅವರು ಮೊದಲು ಅಜಿತ್ ಪವಾರ್ ಸ್ವತಃ ಚೆಕಪ್ಗೆ ಕೈಕೊಂಡು ಬಂದಂಥವ್ರು ಅವರು. ಪಾಪಿ ಶಿಂದೆ ಅವ್ರ ಜೊತೆಗೆ ಮೊದಲಿಂದ ಸೈದ್ಧಾಂತಿಕ ದೂರಿದ್ದಂಥ ವ್ಯಕ್ತಿಯವರು. ಹೀಗಾಗಿ ಅವರು ಬಿ ಜೆ ಪಿ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದರೆ ಅವ್ರಿಗೆ ಆರ್ ಎಸ್ ಎಸ್ ಗೆಲ್ತನೂ ಬೇಕು, ಎಲ್ಲರೂ ಬೇಕು. ಶರದ್ ಪವಾರನ್ನು ಈಗ ಸೋಲಿಸಿದ್ದಾರೆ. ಇದರರ್ಥ ಶರದ್ ಪವಾರ್ ಅಲ್ಲಿ ಹೆಸರು ಹೋಗ್ಯಾರಂತಲ್ಲ, ಇನ್ನೂ ಎನ್ ಸಿ ಪಿ ಅಲ್ಲಿ ಜೀವಂತದ. ಅಲ್ಲೇ ಅವ್ರ ಚಿಕ್ಕಪ್ಪ ಭಾಳ ಸ್ಟ್ರಾಂಗ್ ಇದ್ದಾರೆ, ಗೊತ್ತದ. ಹೀಗಾಗಿ ಅವ್ರಿಗೆ ಬಿ ಜೆ ಪಿ ಸ್ನೇಹವನ್ನು ಬಿಟ್ಟು ಮತ್ತೊಂದಿಲ್ಲ, ಮತ್ತು ಶಿವಸೇನೆಗೆ ಸಪೋರ್ಟ್ ಮಾಡುವ ಸಾಧ್ಯತೆಗಳಿಲ್ಲ. ಹೀಗಾಗಿ ಏಕನಾಥ್ ಶಿಂದೆ ಅವರು ಒಬ್ಬಂಟಿ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಅವ್ರಿಗೂ ಮುಖ ಸಪ್ಪಗಾಗಿದೆ, ನಾನು ಆಗ್ತೀನೂ ಇಲ್ಲೋ ಸಿ ಎಮ್ ಅಂತ. ಯಾಕಂದರೆ ಸೇಮ್ ಇಟ್ ಈಸ್ ಬಿಗ್ಗೆಸ್ಟ್ ಅಪಾರ್ಚುನಿಟಿ ಟು ದ ಎನಿಬಡಿ ಪರ್ಸನ್, ಯಾವುದೇ ವ್ಯಕ್ತಿಗೆ ಆದರೂ ಒಂದು ದೊಡ್ಡ ಅಪಾರ್ಚುನಿಟಿ. ಮುಖ್ಯಮಂತ್ರಿ ಆಗೋದು, ಪ್ರಧಾನಿ ಆಗೋದು, ಅದನ್ನು ಬಿಟ್ಟು ಕೊಡೋದ್ರೆ ಭಾಳ ಸಂಕಟಕ್ಕೆ ಬಂದಂಗೆ ಆಗಿದೆ. ಪಾರ್ಟಿ ಬಿಟ್ಟು ಹೋಗ್ತೀನಂದ್ರೆ ಅಷ್ಟು ಮೆಜಾರಿಟಿ ಇಲ್ಲ. ಮತ್ತು ಇವರನ್ನ ನಮ್ಮ ಉದ್ಧವ್ ಠಾಕ್ರೆ ಅವರು ಸ್ವೀಕರಿಸ್ತಾರೆ ಹೇಳೋ ಗೊತ್ತಿಲ್ಲ. ಅದು ರಾಜಕೀಯದಲ್ಲಿ ಹೇಳಕ್ಕೆ ಆಗೋದಿಲ್ಲ, ಯಾವುದೇನಾಗ್ತದೆ ಗೊತ್ತಿಲ್ಲ. ಒಂದೇ ಉದ್ಧವ್ ಠಾಕ್ರೆ ಕಡೆಗೆ ಹೋದ್ರೆ ಇವರೆಲ್ಲ ಕೂಡಿಸಿದ್ರು ಬಹುಮತ ಆಗ್ತದೋ ಇಲ್ಲ, 141 ಆಗ್ತಾವೆ ಏನೋ ಅಂತ ಅದೊಂದು ಪ್ರಾಬ್ಲಮ್ ಅದ. ಯಾಕಂದರೆ ಭಾಳಷ್ಟು ಈಗಾಗಲೇ ರಜಿತ್ ಪವಾರ್ ಆಗಿರ್ಬೋದು, ನಮ್ಮ ಈ ಬಿ ಜೆ ಪಿ ಆಗಿರ್ಬೋದು, ಇನ್ನುಳಿದ ಈ ಒಂದು ಸ್ವತಂತ್ರ ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಇವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತು ಗೆದ್ದೆತ್ತಿನ ಭಾಳ ಹಿಡಿತಾರೆ. ಜಗತ್ತಿನ ಗೊತ್ತದೆ ಗೆದ್ದೆತ್ತಿನ ಭಾಳ ಹಿಡಿದಂದ್ರೆ ಯಾರು ಗೆಲ್ತಾರಲ್ಲೋ ಅವ ಸಿಕಂದರ್ ಸೋತಾವ ಪಾಪ ಸತ್ತು ಹೋಗಿಬಿಟ್ಟ, ಗೆದ್ದವ ಸೋತ ಸೋತಾವ ಸತ್ತ ಅಂತ ನಮ್ಮಲ್ಲಿ ಗಾದಿ ಮಾತದ. ಅದರ ರೀತಿಯಾಗಿಲ್ಲ ಇವತ್ತು ನಮ್ಮ ಏಕನಾಥ್ ಶಿಂದೆ ಅವ್ರಿಗೆ ಅನಾಥ ಪ್ರತಿ ಕಾಡ್ತಾ ಇರ್ಬೋದೇನೋ. ಆದರೆ ಈ ಎಲ್ಲ ನಡುವೆ ಈ ಕಸರತ್ತಿನ ನಡುವೆ ಈಗ ಅವ್ರಿಗೂ ಅಷ್ಟೇ ಕಷ್ಟದ. ಯಾಕೆಂದರೆ ಈಗಾಗಲೇ ಹೆಸರು ಕೆಡಿಸ್ಕೊಂಡಿದ್ದಾರೆ ಬಿ ಜೆ ಪಿಯವರು, ಇಲ್ಲ ಪಕ್ಷ ಉಡಿಯವರು ಶಿವಸೇನೆ ಬಿಡೋದು ಅಂತ. ಇವತ್ತೇನೋ ಭಾಳ ಠಾಕ್ರೆ ಅವ್ರ ಮೇಲೆ ವಿಶ್ವಾಸ ಇದ್ದವರು, ನಮ್ಮಪ್ಪ ಭಾಳ ಠಾಕ್ರೆ ಅವ್ರದ್ದೇನೋ ಪ್ರಚಾರ ಮಾಡಿಕೊಂಡು ಬಂದರು. ಇವತ್ತು ನಮ್ಮ ಶಿಂದೆ ಅವರು ಆ ಶಿಂದೆ ಅವ್ರನ್ನ ಬದಿಗೆ ಸೇರಿಸಿದ್ರೆ ನಾಳೆ ನಮಗೆ ಕೆಟ್ಟ ಹೆಸರು ಬರ್ತದಪ್ಪ ಅಂತ. ಯಾಕಂದರೆ ಕರ್ಕೊಂಡು ಬಂದರೆ ತಮ್ಮ ಬೇಕಾದಾಗ ಈಗ ಬೇಡದ ಹೊರಗೆ ಹೋಗ್ತಾ ಇದ್ದಾರಪ್ಪ ಅನ್ನೋದು ಮಾತು ಬರ್ತದೆ. ಅದು ರಾಜಕೀಯದಲ್ಲಿ ಒಳ್ಳೆಯ ಮೆಸೇಜ್ ಹೋಗುವುದಿಲ್ಲ, ಮತ್ತು ವಿರೋಧ ಪಕ್ಷಗಳಿಗೆ ಇನ್ನಷ್ಟು ನಾವು ಆಹಾರ ಕೊಟ್ಟಂಗೆ ಆಗ್ತದೆ ಅಂತೇಳಿ ಅವ್ರಿಗೂ ಅನಿಸ್ತದೆ. ಯಾಕೆ ಇವತ್ತು ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿ ನಿಂತದೆ. ಅದಕ್ಕಾಗಿ ಇವತ್ತಿನ ಈ ರಾಜಕೀಯ ಅಲ್ಲಿದು ಭಾಳ ಮಹತ್ವದ್ದಾಗಿದೆ. ಏನು ಆಗಬಹುದು ಅಂತೇಳಿ ಸಂಧ್ಯೆ ಅವ್ರು ಇಲ್ಲೇ ಉಳಿತಾರೆ, ಬೇಡ ನಮ್ಮ ಗೌರ್ಮೆಂಟ್ ಆಗಲಿ ಅಡ್ಡಿ ಇಲ್ಲ, ನಾವು ವಿರೋಧ ಪಕ್ಷ ಆಗಿ ಉಳಿತೀನಿ ಅಂತ ಹೊರಗೆ ಹೋಗ್ತಾರೆ. ಅದು ಸಾಧ್ಯಗಳಿದ್ದಾವೆ. ಒಂದೇಳೆ ನಮ್ಮ ಉದ್ಧವ್ ಠಾಕ್ರೆ ಅವ್ರ ಜೊತೆಗಾಗಲಿ, ನಮ್ಮ ಅಜಿತ್ ಪವಾರ್ ಅವ್ರ ಜೊತೆಗಾಗಲಿ, ರಾಹುಲ್ ಗಾಂಧಿ ಅವ್ರ ಜೊತೆಗಾಗಲಿ ಹೋದರೂ ಗೌರ್ಮೆಂಟ್ ಆಗದೇ ಇದ್ರು ಸಹಿತ ಒಬ್ಬ ಸ್ವತಂತ್ರ ವ್ಯಕ್ತಿ ದುಡ್ಕೊಂಡಂಗೆ ಹೋಗಿ ಆಗ್ತದೆ. ನಮ್ಮ ಶಿವಸೇನೆಯನ್ನು ಉಳಿಸಿ